ಹಾಯ್, ಟುಡೇ ವಿಡಿಯೋನಲ್ಲಿ ಓಪನಿಂಗ್ ಸ್ಟಾಕ್ ಎಂಟ್ರಿ ಹೇಗೆ ಮಾಡೋದು ಅನ್ನೋದನ್ನ ಚೆಕ್ ಮಾಡೋಣ. ಸೊ ಓಪನಿಂಗ್ ಸ್ಟಾಕ್ ಎಂಟ್ರಿ ಯಾವಾಗ ನಾವು ಮಾಡ್ತೀವಿ ಅಂದರೆ, ನ್ಯೂಲಿ ನಾವು ಇವೆಟಲ್ ಆರ್ಎಕ್ಸ್ ಸಾಫ್ಟ್ವೇರ್ನ ಪರ್ಚೇಸ್ ಮಾಡಿರ್ತೇವೆ. ಸೊ ಆ ಟೈಮ್ನಲ್ಲಿ ನಿಮ್ಮ ಎಕ್ಸಿಸ್ಟಿಂಗ್ ಸ್ಟಾಕ್ ಏನಿರುತ್ತೆ, ಸೊ ಅದನ್ನು ಕಂಪ್ಲೀಟಾಗಿ ಸಾಫ್ಟ್ವೇರ್ನಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಓಪನಿಂಗ್ ಸ್ಟಾಕ್ ಆಪ್ಷನ್ನ ಎಂಟ್ರಿ ಮಾಡ್ಬೋದು. ಸೊ ಅದಕ್ಕೆ ಇನ್ವೆಂಟ್ರಿ ಆಪ್ಷನ್ನ ಕ್ಲಿಕ್ ಮಾಡಿ, ಸೊ ಲೆಫ್ಟ್ ಸೈಡಲ್ಲಿ ನೀವು ಚೆಕ್ ಮಾಡಿದ್ರೆ ಆ್ಯಡ್ ಓಪನಿಂಗ್ ಸ್ಟಾಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಒಂದು ಪ್ರಾಡಕ್ಟನ್ನು ಸರ್ಚ್ ಮಾಡ್ಬೋದು. ಓಕೆ, ಸೊ ಸರ್ಚ್ ಮಾಡಿ ಆ ಒಂದು ಪ್ರಾಡಕ್ಟನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ಓಕೆ, ಸೊ ಇನ್ ಕೇಸ್ ನಿಮಗೆ ಈ ಪ್ರಾಡಕ್ಟ್ ನೀವು ಸರ್ಚ್ ಮಾಡೋಂಥ ಪ್ರಾಡಕ್ಟ್ ಇಲ್ಲಿ ಅವೈಲೇಬಲ್ ಇಲ್ಲ ಅಂದರೆ, ನೀವು ಇವೆಟಲ್ ಆರ್ಎಕ್ಸ್ ಮೊಬೈಲ್ ಆ್ಯಪ್ನಲ್ಲಿ ಆ್ಯಡ್ ನ್ಯೂ ಐಟಮ್ನ ಕ್ಲಿಕ್ ಮಾಡಿ ನೀವು ಐಟಮ್ನ ಆ್ಯಡ್ ಮಾಡ್ಬೋದು. ಸೊ ಆ ಪ್ರೋಸೆಸ್ಗೆ ನೀವು ಮೇಲಿರೋ ಐ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಚೆಕ್ ಮಾಡಿ. ಓಕೆ, ಸೊ ಇಲ್ಲಿ ಈಗ ನಾನು ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಈ ಪ್ರಾಡಕ್ಟ್ ಯಾವ ಲೊಕೇಶನಲ್ಲಿದೆ, ರ್ಯಾಕ್ ನೇಮ್ ಅನ್ನೋದನ್ನ ನಾನು ಇಲ್ಲಿ ಸ್ಪೆಸಿಫೈ ಮಾಡ್ತೇನೆ. ಆ್ಯಂಡ್ ಡಿಫಾಲ್ಟ್ ಡಿಸ್ಕೌಂಟ್, ಸೊ ಸೇಲ್ಸ್ ಮಾಡುವಾಗ ಈ ಡಿಫಾಲ್ಟ್ ಡಿಸ್ಕೌಂಟ್ ಅಪ್ಲಿಕೇಬಲ್ ಆಗುತ್ತೆ. ಆ್ಯಂಡ್ ಮಿನಿಮಮ್ ಮ್ಯಾಕ್ಸಿಮಮ್ ಸ್ಟಾಕ್ನ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಐಟಮಿಗೆ. ಓಕೆ, ಆ್ಯಂಡ್ ಐಟಮ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ವೆದರ್ ಇಟ್ ಈಸ್ ಡ್ರಗ್ ಆರ್ ಯಾವ ಪಾರ್ಟ್ನಲ್ಲಿ ಬರುತ್ತೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಮ್ಯಾನೇಜ್ ಟ್ಯಾಗ್ಸ್ ಅಂತ ಇದೆ. ಸೊ ಫಾರ್ ಎಕ್ಸಾಂಪಲ್, ಈ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಫೀವರಿಗೆ ಇಲ್ಲ ಡಯಾಬಿಟಿಕ್ಗೆ, ಸೊ ಏನಕ್ಕೆ ಅನ್ನೋದನ್ನ ಬಂದುಬಿಟ್ಟು ಇಲ್ಲಿ ನಾವು ಸ್ಪೆಸಿಫೈ ಮಾಡ್ಕೊಳ್ಬೋದು. ಓಕೆ, ಸೊ ಇದು ಒಂದು ಇಂಜೆಕ್ಷನ್, ಈ ಟ್ಯಾಗ್ಸ್ ಮುಖಾಂತರವಾಗಿ ನಾವು ಫಿಲ್ಟರ್ ಮಾಡ್ಕೊಳ್ಬೋದು ಇನ್ವೆಂಟ್ರಿಯಲ್ಲಿ. ನೆಕ್ಸ್ಟ್ ಐಟಮ್ ಅಲಿಯಸ್. ಸೊ ಬೇಸಿಕ್ಲಿ ಈ ಒಂದು ಪ್ರಾಡಕ್ಟಿಗೆ ಯಾವ್ದಾರ ಆಲ್ಟರ್ನೇಟ್ ನೇಮ್ನ ನೀವು ಸ್ಪೆಸಿಫೈ ಮಾಡಿದರೆ ಆ ನೇಮ್ನ ನೀವು ಇನ್ವೆಂಟ್ರಿನಲ್ಲಿ ಫಿಲ್ಟರ್ ಮಾಡಿ ಚೆಕ್ ಮಾಡ್ಬೋದು. ಸೊ ಅದಕ್ಕೆ ಯೂಸ್ಫುಲ್ ಆಗಿರುತ್ತೆ. ಓಕೆ, ಸೊ ಆ ನೇಮ್ನ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಬ್ಯಾಚ್ ನೇಮ್. ಸೊ ಬ್ಯಾಚ್ ನೇಮ್ನ ಇಲ್ಲಿ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಎಕ್ಸ್ಪೈರಿ ಅದನ್ನಾಗಿರ ನಂತರವಾಗಿ, ಸೊ ಎಮ್ ಆರ್ ಪಿನ ಆ್ಯಡ್ ಮಾಡ್ಬೋದು ಇಲ್ಲಿ. ಇನ್ ಕೇಸ್ ನಿಮಗೆ ಪಿ ಟಿ ಆರ್ ತಿಳಿದಿಲ್ಲ ಅಂತ ಹೇಳಿದ್ರೆ ನೀವು ಮಾರ್ಜಿನ್ನ ಆ್ಯಡ್ ಮಾಡ್ಬೋದು. ಆ್ಯಾವ್ರೇಜ್ ಮಾರ್ಜಿನ್ ಈ ಪ್ರಾಡಕ್ಟ್ ಎಷ್ಟಿರುತ್ತೆ ಅನ್ನೋದು ಹ್ಯಾಂಡ್ ಮಾಡಿದ್ರೆ ಆಟೋಮೆಟಿಕ್ಲಿ ಪಿ ಟಿ ಆರ್ ಕ್ಯಾಲ್ಕುಲೇಟ್ ಆಗುತ್ತೆ. ಬಿಕಾಸ್ ಓಪನಿಂಗ್ ಸ್ಟಾಕಲ್ಲಿ ನಮ್ಮಲ್ಲಿ ಬಿಲ್ಸ್ ಅವೈಲೇಬಲ್ ಇರೋದಿಲ್ಲ ಅದಕ್ಕೆ. ಸೊ ಓಕೆ, ಸೊ ಈ ಒಂದು ಪ್ರಾಡಕ್ಟಿಗೆ 20% ನಾನು ಮಾರ್ಜಿನ್ನ ಇಟ್ಟಿರ್ತೇನೆ. ಆ್ಯಂಡ್ ಕ್ವಾಂಟಿಟಿ ಇಲ್ಲಿ ಟ್ಯಾಬ್ಲೆಟ್ಸ್ ಆಗಿದ್ರೆ ಅವ್ರ ಕ್ಯಾಪ್ಸುಲ್ ಆಗಿದ್ರೆ ಲೂಸ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಸೊ ಆ್ಯಡನ್ನು ಕ್ಲಿಕ್ ಮಾಡಿ. ಸೊ ಈಗ ಆ ಒಂದು ಪ್ರಾಡಕ್ಟ್ ಆ್ಯಡ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ಆ ಪ್ರಾಡಕ್ಟ್ನ ಇಲ್ಲಿ ಸರ್ಚ್ ಮಾಡ್ಬೋದು. ಓಕೆ, ಸೊ ಪರ್ಟಿಕ್ಯುಲರ್ ಆ ಪ್ರಾಡಕ್ಟ್ ನೇಮ್ನ ನಾನು ಟೈಪ್ ಮಾಡಿದ್ರೆ ಆ ಪ್ರಾಡಕ್ಟ್ ಇಲ್ಲಿ ಫಿಲ್ಟರ್ ಆಗುತ್ತೆ. ರೈಟ್ ಸೈಡಲ್ಲಿ ನೀವು ಚೆಕ್ ಮಾಡಿದ್ರೆ ಐಟಮ್ ಡೀಟೇಲ್ಸ್ ಏನಾದರೂ ಎಡಿಟ್ ಮಾಡ್ಬೇಕಂದ್ರೆ ಪೆನ್ಸಿಲ್ ಸಿಂಬಲ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಲೆಫ್ಟ್ ಸೈಡಲ್ಲಿ ನೀವು ಚೆಕ್ ಮಾಡ್ತಿರಲ್ಲ, ಸೊ ಇಲ್ಲಿ ಫಿಲ್ಟರ್ಸ್ನ ಯುಟಿಲೈಸ್ ಮಾಡ್ಕೊಳ್ಬೋದು. ಐಟಮ್ಸಲ್ಲಿ ಓನ್ಲಿ ನ್ಯೂಲಿ ಆ್ಯಡೆಡ್ ಐಟಮ್ಸ್ನ ಕ್ಲಿಕ್ ಮಾಡಿ ಅಪ್ಲೈ ಫಿಲ್ಟರ್ ಕ್ಲಿಕ್ ಮಾಡಿದರೆ, ಸೊ ನ್ಯೂವಾಗಿ ಆ್ಯಡ್ ಮಾಡಿರೋ ಪ್ರಾಡಕ್ಟ್, ಸೊ ಆ ಪ್ರಾಡಕ್ಟ್ ಎಲ್ಲನೂ ಇಲ್ಲಿ ನಿಮಗೆ ಶೋ ಆಗುತ್ತೆ. ಓಕೆ, ಈ ಕಂಪ್ಲೀಟ್ ಪ್ರಾಡಕ್ಟ್ನ ಬಂದುಬಿಟ್ಟು ನೀವು ಮ್ಯಾಪ್ ಮಾಡಬೇಕಾಗಿದ್ರೆ ಇಲ್ಲಿ ಚೈನ್ ಸಿಂಬಲ್ನ ಕ್ಲಿಕ್ ಮಾಡಬೇಕು. ಮ್ಯಾಪ್ ದಿಸ್ ಐಟಮ್ನ ಕ್ಲಿಕ್ ಮಾಡಿ, ಸೊ ಆ ಒಂದು ಪ್ರಾಡಕ್ಟಿಗೆ ಮ್ಯಾಪಿಂಗ್ ಆಗಿರುವಂಥ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಮ್ಯಾಪ್ ಕ್ಲಿಕ್ ಮಾಡಿದ್ರೆ ಆ ಒಂದು ಐಟಮ್ ಕಂಪ್ಲೀಟ್ ಆಗಿ ಮ್ಯಾಪ್ ಆಗಿ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ಯಾಟಗರಿ ವೈಸ್ ನಾವಿಲ್ಲಿ ಐಟಮ್ನ ಫಿಲ್ಟರ್ ಮಾಡ್ಬೋದು. ಸೊ ಯಾವ ಕ್ಯಾಟಗರಿ ವೈಸ್ ಫಿಲ್ಟರ್ನ ನಾವು ಚೆಕ್ ಮಾಡಬೇಕು ಅಂತ. ನೆಕ್ಸ್ಟ್ ಡೋಸೇಜ್ ಟೈಪ್ ಆಪ್ಷನ್ ಅವೈಲೇಬಲ್ ಇದೆ ನಾವು ಚೆಕ್ ಮಾಡಲಿಕ್ಕೆ. ಓಕೆ, ಆ್ಯಂಡ್ ಮೋರ್ ಓವರ್ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಶೋ ಆಗೋ ಎಲ್ಲ ಆಪ್ಷನ್ ಬಂದ್ಬಿಟ್ಟು ನಾವು ಫಿಲ್ಟರ್ನಲ್ಲಿ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾವು ಈಗ ಎಕ್ಸ್ಪೈರಿ ಫಿಲ್ಟರ್ನ ಚೆಕ್ ಮಾಡ್ಬೋದು. ಸೊ ಅಪ್ಕಮಿಂಗಲ್ಲಿ ನಮಗೆ ಯಾವ್ದಾರ ಎಕ್ಸ್ಪೈರಿ ಅವೈಲೇಬಲ್ ಇತ್ತು ಅಂದರೆ ಆ ನೇಮ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಸೆಲೆಕ್ಟ್ ಮಾಡಿ ಅಪ್ಲೈ ಫಿಲ್ಟರ್ ಕ್ಲಿಕ್ ಮಾಡಿ. ಓಕೆ, ಸೊ ಅಪ್ಕಮಿಂಗ್ ಮಂತಲ್ಲಿ ನಮಗೆ ಎಷ್ಟು ಎಕ್ಸ್ಪೈರಿ ಅವೈಲೇಬಲ್ ಇದೆ ಅನ್ನೋಂಥ ಪ್ರಾಡಕ್ಟ್ ಕೂಡ ಇಲ್ಲಿ ಸರ್ಚ್ ಮಾಡ್ಬೋದು. ಓಪನಿಂಗ್ ಸ್ಟಾಕ್ ಎಂಟ್ರಿಯನ್ನು ಮೊಬೈಲ್ ಆ್ಯಪಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ಚೆಕ್ ಮಾಡೋಣ. ಮೊಬೈಲ್ ಆ್ಯಪನ್ನು ಲಾಗಿನ್ ಮಾಡಿದ್ಮೇಲೆ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಓಪನಿಂಗ್ ಸ್ಟಾಕ್ ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆ್ಯಸ್ ಇಟ್ ಈಸ್ ಸೇಮ್ ಐಟಮ್ನ ನಾವು ಇಲ್ಲಿ ಸರ್ಚ್ ಮಾಡಬೇಕಾಗಿರುತ್ತೆ. ಸೊ ಐಟಮ್ನ ಸರ್ಚ್ ಮಾಡಿ ಲೊಕೇಶನ್ ನೇಮನ್ನು ಆ್ಯಡ್ ಮಾಡಿ. ಲೊಕೇಶನ್ ನೇಮನ್ನು ಆ್ಯಡ್ ಮಾಡಿದ್ಮೇಲೆ ಕಂಪ್ಲೀಟ್ ಡೀಟೇಲ್ಸನ್ನು ಆ್ಯಡ್ ಮಾಡಿ ಸೇವ್ ಮಾಡಬೇಕಾಗಿರುತ್ತೆ. ಸೊ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಈ ಪ್ರೋಸೆಸ್ ಮೂಲಕ ನಾವು ಮೊಬೈಲಲ್ಲೂ ಓಪನಿಂಗ್ ಸ್ಟಾಕ್ ಎಂಟ್ರಿನ ಮಾಡ್ಬೋದು. ಥ್ಯಾಂಕ್ ಯು.